ಅವರು ಒಂದು ಮನವಿ ಕೊಟ್ಟಿದ್ದಾರೆ, ನಮಗೆ ನ್ಯಾಯ ಸಿಕ್ಕಿಲ್ಲ ಕೋರ್ಟ್ನಲ್ಲಿ ಪೊಲೀಸ್ನವರಿಂದ, ಅದನ್ನು ಮರು ತನಿಖೆ ಸಿಐಡಿ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಅದನ್ನು ವಿಚಾರ ಮಾಡ್ತೀನಿ, ಅವರು ಪೊಲೀಸ್ನವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಕಾನೂನು ಇಲಾಖೆಯವ್ರ ಜೊತೆಲ್ಲ ಕೂಡ ಚರ್ಚೆ ಮಾಡ್ತೀನಿ. ಸರ್, ಆರ್ ಅಶೋಕ್ ಅವ್ರು ಹೇಳ್ತಾರೆ ತಮ್ಮ ಸರ್ಕಾರ ಬಿನ್ ಲ್ಯಾಡಿನ್ ಸರ್ಕಾರ ಅಂತೇಳಿ. ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ ಸರ್ ಮಾಧ್ಯಮಗಳಲ್ಲಿ ತಮ್ಮ ಸರ್ಕಾರ ಬಿನ್ ಲ್ಯಾಡಿನ್ ಸರ್ಕಾರ. ಯಾವ್ರು ಬಿನ್ ಲ್ಯಾಡಿನ್ ಅಂದ್ರೆ? ಟೆರರಿಸ್ಟ್ ಸರ್ಕಾರ. ಸಿ ಅವ್ರಿಗೆ ಪಾರ್ಲಿಮೆಂಟ್ ಸೋಲ್ತೀವಿ ಅಂತ ಭಯ ಹತ್ಕೊಬಿಟ್ಟದೆ. ಒಂಥರ ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ಅವರು. ನಾವು ಗ್ಯಾರಂಟಿಗಳನ್ನೆಲ್ಲ ಜಾರಿ ಮಾಡೋದಕ್ಕೆ ಹೋದ್ಮೇಲೆ ಬಾಯಿ ಬಂದರೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಸುಳ್ಳು ಆರೋಪಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಪೊಲೀಸರು ಅಂಗವಿಕಲ ವ್ಯಕ್ತಿನ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೋತೀವಿ. ತಗೊಂಡಿದ್ದೀವಿ ಸರ್, ಟ್ರಾನ್ಸ್ಫರ್ ಮಾಡಿ ಅವ್ರ ಡಿ ಆರ್ಡರ್ ಮಾಡಿದ್ದೀವಿ ಸರ್. ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ಮಾಡಿದ್ದಾರೆ ಅಂತಲ್ಲ. ಈಗ ಹೊಡೆದ ತಪ್ಪು, ಅವ್ರ ಮೇಲೆ ಯಾರು ಮಾಡಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ, ಶಿಸ್ತಿನ ಕ್ರಮ ತಗೋಬೇಕಲ್ಲ. ತಗೊಂಡಿದ್ದೀವಿ. ಈಗ ಹೊಡೆದಿರೋದು ನಾವು ಸಮರ್ಥನೆ ಮಾಡ್ತಾ ಇಲ್ಲ, ಇದು ತಪ್ಪು. ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೋಬೇಕಲ್ಲ. ಸರ್, ಇವತ್ತು ಕೆಂಪಯ್ಯನವರು ಸುದ್ದಿಗೋಷ್ಠಿ ನಡೆಸಿ ಈ ತಿಂಗಳಲ್ಲಿ ಎಲ್ಲ ಗುತ್ತಿಗೆದಾರದ ಏನು ಪೇಮೆಂಟ್ ಬಾಕಿ ಉಳಿದಿದೆಯಲ್ಲ ಅದನ್ನೆಲ್ಲ ಕೊಡಬೇಕು ಅನ್ನುವಂಥ ಮಾತಾಡಿದೆ. ಹೇಳಪ್ಪ, ಈ ಗುತ್ತಿಗೆ ಬಾಕಿ ಉಳ್ಕೊಂಡಿದೆಯಲ್ಲ, ಯಾರ ಕಾಲದಲ್ಲಿ ಆಗಿರೋದು ಕೆಲಸ? ಯಾರ ಕಾಲದಲ್ಲಿ ರೀ? ನಮ್ಮ ಕಾಲದಲ್ಲಿ ಕೆಲಸ ಆಗಿದೆಯಾ? ನಾವು ಒಂದು ಕೆಲಸನೂ ಕೊಟ್ಟೇ ಇಲ್ಲ ಇನ್ನೂ. ಎಲ್ಲ ಹಿಂದಿನ ಸರ್ಕಾರದಲ್ಲಿ ನಡೆದಿದ್ದದು. ಬಿಲ್ಲೆಲ್ಲ ಬಾಕಿ ಉಳಿಸ್ಬಿಟ್ಟು ಹೋಗಿದ್ದವ್ರು ಯಾರು? ಯಾರಪ್ಪ ಕೊಡೋದು? ಆಮೇಲೆ ತಾಳ ನೀನು ಪ್ರಶ್ನೆ ಉತ್ತರ ಹೇಳಕ್ಕೂ ಮುಂಚಿತವಾಗಿ ನೀನೇ ಪ್ರಶ್ನೆ ಕೇಳ್ತಾ ಇದೀಯ. ಹಿಂದಿನ ಸರ್ಕಾರದ ಕಾಲದಲ್ಲಿ 2 ವರ್ಷ 3 ವರ್ಷದಿಂದ ಬಿಲ್ಗಳು ಕೊಟ್ಟಿಲ್ಲ, ಅವ್ರು ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಬಂದು ಇನ್ನೂ 3 ತಿಂಗಳಾಗಿಲ್ಲ. ನಮ್ಮ ಮೇಲೆ ಒತ್ತಡ ಕೊಡಬೇಕು, ಬಿಲ್ ಕೊಡಬೇಕು. ಅದ್ರ ಬಗ್ಗೆ ನಾವು ಕೊಡಲ್ಲ. ಬಟ್ ನಾವು ಏನು ಹೇಳಿದ್ದೀವಿ ಅಂದರೆ 40% ಕಮಿಷನ್ ಹೇಳಿದ್ವಿ ಸರ್ಕಾರ ಹಿಂದೆ ಅಂತ. ಅದು ಒಂದು ಮೇನ್ ಇಶ್ಯೂಸ್ ಚರ್ಚೆ ಆಗಿದ್ದದು. ಅದ್ರ ಮೇಲೆ ತನಿಖೆ ಮಾಡಿಸ್ಬೇಕು ಬೇಡ? ನಾವು ತನಿಖೆ ಹಿಂದ್ಗಡೆ ತಪ್ಪಿತಸ್ಥರು ಯಾರಿದ್ದಾರೆ ಅವರು ಶಿಕ್ಷೆ ಆಗ್ಬೇಕು ಬೇಡ? ಈಗ ನೀನೇ ಕೇಳಿದೆ ಪೊಲೀಸ್ನವ್ರು ಯಾರೋ ಒಬ್ಬರಿಗೋ ಹೊಡೆದಿದ್ದಾರೆ ಅಂತ, ಅವ್ರಿಗೆ ಶಿಕ್ಷೆ ಆಗ್ಬೇಕು ಬೇಡ? ಕೆಲಸ ಮಾಡದೆ ಹೋದ್ರೆ ಅವ್ರ ಮೇಲೆ ತನಿಖೆ ಆಗಿ ತಪ್ಪು ಮಾಡಿದಾರೋ ಇಲ್ವೋ, ಕೆಲಸ ಮಾಡಿದಾರೋ ಇಲ್ವೋ, ಗುಣಮಟ್ಟದ ಕೆಲಸ ಮಾಡಿದಾರೋ ಇಲ್ವೋ ಅಂತ ಗೊತ್ತಾಗದು ಯಾವಾಗ? ಸುಮ್ಮನೆ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದ? ತನಿಖೆ ಮಾಡಿಸ್ತಾ ಇದ್ದೀವಿ. ತನಿಖೆ ಮಾಡಿಸಿ ನಾವು ಯಾರಿಗೂ ಕೂಡ ಒಳ್ಳೆ ಕೆಲಸ ಮಾಡಿರೋ ಅವ್ರಿಗೆ ತೊಂದರೆ ಕೊಡಲ್ಲ, ಅವ್ರ ಬಿಲ್ಲು ಕೂಡ ಕೊಡ್ತೀವಿ. ಬಟ್ ಅವರು ಒಳ್ಳೆ ಕೆಲಸ ಮಾಡಿದ್ರು ಇಲ್ಲೂ ಅಂತ ಗೊತ್ತಾಗದು ಯಾವುದರಿಂದಪ್ಪ? ತನಿಖೆಯಿಂದಲ್ಲ. ಈಗ ಬೆಂಗಳೂರಿನಲ್ಲಿ ತನಿಖೆ ಮಾಡಿಸ್ತಾ ಇದ್ದೀವಿ, 4 ಟೀಮ್ಗಳು ಮಾಡಿ ತನಿಖೆ ಮಾಡಿಸ್ತಾ ಇದ್ದೀವಿ. ವರದಿ ಕೊಟ್ಟ ತಕ್ಷಣ ನೋಡ್ತೀವಿ, ತಪ್ಪು ಮಾಡಿಲ್ಲ ಅಂತಂದರೆ ಬಿಲ್ ಕೊಡ್ತೀವಿ, ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಅದೆಲ್ಲ ಸುಳ್ಳ್ರಿ ಸರ್. ಆರಂಭದಲ್ಲಿ ಸರ್ಕಾರದ ಹೆಸರು ಕೆಡಿಸುವಂತ ಹುನ್ನಾರ ನಡೀತಾ ಇದೆ. ಹೌದು, ಸರ್ಕಾರದ ಈಗ ಜನ ಖುಷಿಯಾಗಿದ್ದಾರೆ. ಶಕ್ತಿ ಯೋಜನೆಯಿಂದ ಖುಷಿಯಾಗಿದ್ದಾರೆ ಹೆಣ್ಮಕ್ಳೆಲ್ಲ. ಇಲ್ಲಿ ಬೆಳಗಾವಿನಲ್ಲೇ ಮಾಡ್ತೀವಿ ನಾವು ಈ ತಿಂಗಳು ಒಳಗಡೆ, ಗೊತ್ತಾಯ್ತಾ? ಗೃಹಲಕ್ಷ್ಮಿ ಯೋಜನೆ ಮಾಡ್ತಾ ಇದ್ದೀವಿ. ದಿ ಬಿಗ್ಗೆಸ್ಟ್ ಪ್ರೋಗ್ರಾಮ್ ಇನ್ ದಿ ಕಂಟ್ರಿ. 2,000 ರೂಪಾಯಿ ಕೊಡೋದು 1,28,00,000 ಕುಟುಂಬಗಳಿಗೆ 2,000 ರೂಪಾಯಿ ಕೊಡೋದು, ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಗ್ರಾಮ್. ಜಾಗ ಮೋಸ್ಟ್ ಲೈಕ್ಲಿ ಸ್ಟೇಡಿಯಂನಲ್ಲಿ. ಡೇಟ್ ಇನ್ನು ಸ್ವಲ್ಪ, ಇವತ್ತು ಸೋನಿಯಾ ಗಾಂಧಿ ಅವ್ರು ಕರೆದಿದ್ದೀವಿ, ನೋಡೋಣ ನಾವು ಅವ್ರ ಆರೋಗ್ಯ ಸ್ವಲ್ಪ ನೋಡ್ಕೊಂಡು ಇದು ಮಾಡ್ತಾರೆ. ಬಿಜೆಪಿ ಅದೇ ಬಂದಿರೋ ತಾಪತ್ರೆ, ಯಾಕಂದ್ರೆ ಅವರು
ಈ ರಾಜ್ಯನ ಹಾಳು ಮಾಡೋಟೋಗ್ಬಿಟ್ಟಿದ್ದಾರೆ, ಆರ್ಥಿಕವಾಗಿ ಹಾಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಇವರಿಂದ ಧರ್ಮ ರಾಜಕಾರಣ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಯಾವಾಗ ಅಸೆಂಬ್ಲಿನಲ್ಲಿ ನಾವು 135-136 ಸೀಟ್ ಗೆದ್ಬಿಟ್ಟು ಭಯ ಎತ್ಬಿಟ್ಟದೆ ಅವ್ರಿಗೆ, ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಗೆಲ್ಲಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಕನಿಷ್ಠ 20 ಗೆಲ್ತೀವಿ, 20 ಗೆಲ್ಲಬೇಕು ಅಂತ ಅನ್ಕೊಂಡಿದೀವಿ, 20 ಗೆಲ್ತೀವಿ. ತಾಳಿ ಮುಗಿದೋಗ್ಲಿ ತಾಳೆಯ. ಆಮೇಲೆ 3 ವರ್ಷಗಳಿಂದ ಬಿಲ್ ಕೊಟ್ಟಿಲ್ಲ ಅವರು. ಎಷ್ಟು ವರ್ಷ? 3 ವರ್ಷಗಳಿಂದ ಬಿಲ್ ಕೊಟ್ಟಿಲ್ಲ. ಯಾಕೆ ಅವ್ರು ಕೊಡ್ಲಿಲ್ಲ? ಯಾಕೆ ಬಿಟ್ಟು ಹೋದ್ರು? ಸೊ ದಿಸ್ ಈಸ್ ದಿ ಪೊಸಿಷನ್. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅಂತ ಏನಿಲ್ಲ, ನಮ್ಮ ಸರ್ಕಾರ ಕೊಡ್ತೀವಿ, ಬಿಲ್ ಕೊಡ್ತೀವಿ. ಯಾರು 3 ವರ್ಷ ಸುಮ್ಮನೆ 3 ವರ್ಷ ಬಿಲ್ ಕೊಡದೆ ಇದ್ದವರು ಹೋರಾಟ ಏನ್ ಮಾಡ್ತಾರಪ್ಪ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಹೇಳು, ನೀನೆ ಹೇಳಪ್ಪ, ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಈಗ ಸುಮ್ಮನೆ ಅವರು ಮೈ ಪರಿಚಿಕೊಂಡ್ರಂತೆ, ಅವ್ರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ, ಹೊಟ್ಟೆವರಿಗೆ ಶುರುವಾಗ್ಬಿಟ್ಟದೆ, ಏನು ಇಶ್ಯೂಸ್ ಇಲ್ಲ ಅವರಿಗೆ ಹೇಳಕ್ಕೆ ಜನಗಳಿಗೆ. ಅದಕ್ಕೆ ಇದೊಂದು ಸುಳ್ಳು ಆರೋಪ ಮಾಡ್ಕೊಂಡು ಶುರು ಮಾಡಿದ್ದಾರೆ. ಈಶ್ವರಪ್ಪ ಅವ್ರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ರು ಸಚಿವ ಸ್ಥಾನಕ್ಕೆ, ಈಗ ಚಲುವರಾಯ ಸ್ವಾಮಿ ಅವ್ರ ಮೇಲೆ ಆರೋಪ ಬರ್ತಾ ಇದೆ. ಎಲ್ಲ ಆರೋಪ ಬಂದಿದೆ, ಎಲ್ಲಿದೆ ಬಂದಿದೆ ಆರೋಪ? ಎಲ್ಲಪ್ಪ ಗುತ್ತಿಗೆದಾರ ಎಲ್ಲಿ ಹೇಳಿದಾರೆ? ಇವತ್ತು ಕೆಂಪಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿದ? ಕೆಂಪಣ್ಣ ಯಾರವರು? ಸ್ಟೇಟ್ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ಅವ್ರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಕಮಿಷನ್ ಅಂತ ಹೇಳಿದಾರ? ಬಿಜೆಪಿ ಅವರು ಹೇಳಿದ್ನೆಲ್ಲ ನೀವು ಕೇಳ್ಕೊಂಡು ನಮಗ್ ಪ್ರಶ್ನೆ ಕೇಳಿದ್ರೆ ಸರ್? ಈಗ ಶೋಭಾ ಕರಂದ್ಲಾಜೆ ಸೇರಿ ಬಹಳಷ್ಟು ಜನ ಸಂಸದರು ರಾಹುಲ್ ಗಾಂಧಿ ಅವರ ಮೇಲೆ ದೂರು ಕೊಟ್ಟಿರುವ ಏನಂತ ದೂರು ಅದು ಸ್ಪೀಕರ್ ಮುಂದೆ ಇರೋದು ನನ್ ಕೇಳಿದ್ರೆ ಅವರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಸ್ಪೀಕರ್ ಮುಂದ್ಗಡೆ ಇದೆ, ನಾನು ನೋಡಿಲ್ಲ, ಗೊತ್ತಾಯ್ತಾ? ಸಿ ಏನಾಗಿದೆ, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದ್ದಾರೆ, ಅದ್ರ ಮೇಲೆ ಮಾತಾಡಿದ್ದಾರೆ. ಸೊ ರಾಹುಲ್ ಗಾಂಧಿಯವರು ಬಹಳ ಸ್ಕ್ಯಾಥಿಂಗ್ ಅಟ್ಯಾಕ್ ಮಾಡಿದ್ದಾರೆ. ಅದು ಬಂದಿರೋ ತಾಪತ್ರ ಈಗ ಅದಕ್ಕೆ